ನಾಳೆ ನಾಡು ಅಂದ್ರೆ 28ನೇ ತಾರೀಕಿಗೆ ಬೆಳಿಗ್ಗೆ ನಮ್ಮ ನಗರಸಭೆ ನೂತನ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ. ಈ ಕಟ್ಟಡಕ್ಕೆ ನಮ್ಮ ನಗರಸಭೆ ಎಲ್ಲ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಗರಸಭೆ ಸದಸ್ಯರು ನಮ್ಮ ಹಿರಿಯರು ಪಕ್ಷದ ಹಿರಿಯರು ಸಹಿತ ಭಾಗವಹಿಸುವ ಜೊತೆಗೆ ಸನ್ಮಾನ್ಯ ನಮ್ಮ ನಗರ ಏನು ನಗರಸಭೆ ಸಚಿವರಾದಂತ ಮಾನ್ಯ MTB ನಾಗರಾಜ್ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಎಲ್ಲ ಶಾಸಕರು ಆಗಮಿಸ್ತಾ ಇರೋದ್ರಿಂದ ನಾಳೆ ನಾಡ್ದು ಅಂದರೆ ಬೆಳಗ್ಗೆ 11 ಗಂಟೆಗೆ ನೂತನ ನಗರಸಭೆ ಕಟ್ಟಡದ ಉದ್ಘಾಟನೆ ಆಗ್ತಾ ಇದೆ. ಆದ ಕಾರಣ ಅದರ ರೀತಿಯಲ್ಲಿ ಒಂದು ಎಲ್ಲ ಸುಸಜ್ಜಿತವಾಗಿ ನಗರಸಭೆ ಕಟ್ಟಡ ಫೇಸ್ ನಂಬರ್ ಹಂತ 3 ಮತ್ತು 4 ಅನುದಾನದಡಿಯಲ್ಲಿ ಈಗಾಗಲೇ ಕಟ್ಟಡ ನಿರ್ಮಾಣಗೊಂಡಿದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಕಟ್ಟಡ ನೂತನವಾಗಿ ನಿರ್ಮಾಣಗೊಂಡಿದ್ದು ಎಲ್ಲ ಕೆಲಸ ಮುಗಿದಿದೆ. ಸ್ವಲ್ಪ ಮಟ್ಟಿಗೆ ಏನು ಸಹಿತ ಉಳಿದಿದ್ರು ಸಹಿತ ಆದಷ್ಟು 15-20 ದಿವಸದೊಳಗೆ ಅದನ್ನು ಮುಗಿಸ್ತೀವಿ. ಆದರೆ ಪೂರ್ತಿಯಾಗಿ ರೂಮಿನ ಕಟ್ಟಡ ಇದ್ದು ಇಲೆಕ್ಟ್ರಿಫಿಕೇಷನ್ ಇರ್ಬೋದು, ಜೊತೆಗೆ ಏನು ಫರ್ನಿಚರ್ಸ್ ಇರ್ಬೋದು, ಎಲ್ಲ ಕಟ್ಟಡಗಳು ಪೂರ್ತಿ ಮುಗಿದಿದ್ದರಿಂದ ಅದರ ಉದ್ಘಾಟನೆಯನ್ನು 28ನೇ ತಾರೀಕು ಬೆಳಿಗ್ಗೆ ಸನ್ಮಾನ್ಯ ಸಚಿವರಾದ MTB ನಾಗರಾಜ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗಂಗಾವತಿ ನಗರದಲ್ಲಿ ಕನಕದಾಸ್ ಸರ್ಕಲ್ನಲ್ಲಿ ಇದೆಯಲ್ಲ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಸಮಾಜದ ಎಲ್ಲ ಹಿರಿಯರು ಕೂಡಿಕೊಂಡು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಸಹಿತ ಸನ್ಮಾನ್ಯ ಸಚಿವರು ಭಾಗವಹಿಸುವ ಜೊತೆಗೆ ಇವತ್ತು ಆ ಒಂದು ಸಚಿವರೊಂದು ಆಗಮನ ಬರ್ತಾ ಇದ್ದಾರೆ ಅನ್ನುವಂಥ ಉದ್ದೇಶದಿಂದ ನಾನು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇನೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಈಗ ಮಾತನಾಡಿದ ಆನಂದ್ ಸಿಂಗ್ ಅವರು, ಅವರು ಸಹಿತ ಬರ್ತಾ ಇದ್ದಾರೆ ಮತ್ತು ನಮ್ಮ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಸಚಿವರಾದಂಥ ಹಾಲಪ್ಪಾಚಾರ್ಯರು ಎಲ್ಲರೂ ಸಹಿತ ಆಗಮಿಸ್ತಾ ಇರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಹಿತ ಭಾಗವಹಿಸಬೇಕು ಅನ್ನೋಂಥ ಮನವಿಯನ್ನು ನಾನು ಮಾಡ್ತೀನಿ. 11 ಗಂಟೆಗೆ ನಮ್ಮ ಬೆಳಿಗ್ಗೆ ಆ ಕಾರ್ಯಕ್ರಮದಲ್ಲಿ ತಾವು ಸಹಿತ ಭಾಗವಹಿಸಬೇಕಾಗುವಂಥ ಮನವಿಯನ್ನು 5 ಕೋಟಿ 40 ಲಕ್ಷ ರೂಪಾಯಿಗಳ ಅಂದಾಜಿನಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಡ ತಯಾರಾಗಿದೆ. ಕೋರ್ಟಿಗೆ ಹೋಗಿದ್ರು, ನಾಳೆ ಸೋಮವಾರದ ಅಂತಿಮ ಒಂದು ಏನು ತೀರ್ಪು ಬರ್ತಾ ಇದೆ. ಆದಷ್ಟು ಬೇಗನೆ ಅದಕ್ಕೆ ಆ ರೋಡ್ಗಳಾಗಿಬಿಟ್ರೆ 80% ನಗರ ಚೆನ್ನಾಗಿ ಆಗ್ತದೆ, ರಸ್ತೆಗಳು ರಿಪೇರಿ ಆಗ್ತವೆ. ಅದರಲ್ಲಿ ಚರಂಡಿ ಇದೆ, ಡಿವೈಡ್ರು, ಲೈಟು, ಚರಂಡಿ, ರಸ್ತೆ 4 ಅದು ಅದನ್ನು ಮಾಡ್ತೀವಿ. ಅದು ಆದಷ್ಟು ಬೇಗನೆ ಅದಕ್ಕೆ ವ್ಯವಸ್ಥೆ ಮಾಡುವಂಥದ್ದು. 4 ತಿಂಗಳಾಯ್ತು ಹೌದು. ಅದೇ ಕೆಲವರು ಇನ್ನೇ ಯಾವುದೋ ಒಂದು ಕಾರಣದಿಂದ ಕೋರ್ಟಿಗೆ ಹೋಯಿತು, ಕೋರ್ಟ್ನಲ್ಲಿ ಹೆಚ್ಚಿನ ತೀರ್ಪು ಬರ್ತಾ ಇದೆ, ನಗರಸಭೆ ಆಗುವಂಥ ಹಂತದಲ್ಲಿ ಇದೆ. ಅದನ್ನು ನೋಡಿಕೊಂಡು ನಾವು ಮಾಡ್ತೀವಿ, ಆದಷ್ಟು ಬೇಗನೆ ಪೂಜೆ ಮಾಡ್ತೀವಿ. ಈಗ ಅನುಮಾನ ಕಾರ್ಯಕ್ರಮದ್ದು ನಮ್ಮ ಇದರಲ್ಲಿ ಸರ್ಕೋಟೋಸ್ನಲ್ಲಿ ಈಗ ಪೂರ್ವಭಾವಿ ಸಭೆ ಈಗಾಗಲೇ 2 ಸಭೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಒಂದು ಈಗಾಗಲೇ ನಮ್ಮ ಎಸ್ಟೇಟ್ ಕಮಿಷನರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಸರ್ಕ್ಯೂಟ್ ಹೌಸ್ನಲ್ಲಿ ಪೂರ್ವಭಾವಿ ಸಭೆ ಕರೆದಿವಿ. ಇವತ್ತಿನಿಂದ ಗಂಗಾವತಿ ಅಂಜನಾ ದುರ್ಘಟನೆ ಮೀಟಿಂಗ್ ಮಾಡ್ತೀವಿ ಅಥವಾ ಆಣೆಮಲ್ಲಿ ಭಾಗದಲ್ಲೇ ಮೀಟಿಂಗ್ ಮಾಡ್ತೀವಿ. ಅದರ ಬಗ್ಗೆ ಹನುಮಾನ ಸುಮಾರು 1 ಲಕ್ಷ ಜನ ಕೂಡ್ತಾ ಇದ್ದಾರಲ್ಲ, ಅವರಿಗೆ ಕುಡಿಯುವ ನೀರಿಂದು ಊಟದ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಯಾವುದೇ ರೀತಿಯಲ್ಲಿ ಮ್ಯಾಗ್ ಹತ್ತಲಿಕ್ಕೆ ವ್ಯವಸ್ಥೆ, ಲೈಟಿಂಗು, ಡೆಕೋರೇಷನ್ನು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಅನುಮಾನ ಬಗ್ಗೆ ನಾನು ಹೇಳ್ತೀನಿ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅವರ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ಈಗ ಕುಡಿ ನೀರಿಂದಿರ್ಬೋದು, ಜಿಲ್ಲಾ ಮಟ್ಟದ ವಾಟರ್ ಸಪ್ಲೈ ಅಧಿಕಾರಿಗೆ ಜವಾಬ್ದಾರಿ, ಫುಡ್ಡಿಂದಿರ್ಬೋದು, ವಾಟರ್ ಏನು ಸಂಬಂಧಪಟ್ಟಂಥ ಅಧಿಕಾರಿ ಜವಾಬ್ದಾರಿ, ಪಾರ್ಕಿಂಗು, ಜೊತೆಗೆ ಮತ್ತು ಸ್ವಚ್ಛತೆ ಬಗ್ಗೆ ಎಲ್ಲ ಇಲಾಖೆಗಳು ಸಹಿತ ಕೆ ಇ ಬಿ ಸಹಿತ ಯಾವುದೇ ರೀತಿ, ಆಮೇಲೆ ಡೆಕೋರೇಷನ್ನು ಎಲ್ಲ ಈಗಾಗಲಿ ಎ ಸಿ ಅವ್ರಿಗೆ ಚಾರ್ಜ್ ಕೊಡಿದ್ರೆ ಅದ್ರ ಕೆಲಸ ನಾವು ಮಾಡ್ತೀವಿ. ಈ ಸಲ ನನಗನ್ನಿಸ್ತದೆ ಮಾಲಾದಾರಿಗಳು ಹೆಚ್ಚಾಗ್ತವೆ. ಬಂದ ಇನ್ನೊಂದು ಐದನೇ ತಾರೀಕಿಂದಂಗೆ ಅದು 3-4 ನಮ್ಮ ಸಂಘದವ್ರು ಇದ್ದೇ ಇರ್ತಾರೆ. ಅದು ಯಾರು ಬರ್ತಾರೆ ಏನು ಅನ್ನೋದು ನೋಡ್ಕೊಂಡು ನಾನು ಹೇಳ್ತೀವಿ, ಮಾಹಿತಿ ಕೊಡ್ತೀವಿ. ಜೊತೆಗೆ ಇನ್ನು ಅನೇಕರು ಸಹಿತ ಹಿರಿಯರು ಸಹಿತ ಮಾಲಾ ಹನುಮ ಮಾಲೆಯನ್ನು ಧರಿಸಿಕೊಂಡು ಆಗಮಿಸ್ತಾ ಇದ್ದಾರೆ ಎಲ್ಲರಿಗೂ. ಮತ್ತು ಸ್ನಾನದ ವ್ಯವಸ್ಥೆ ಐದನೇ ತಾರೀಕು 5 ದಿವಸ ನಾನು ಮನಸ್ಸಿನ ಮಾಡಿಕೊಂಡಿದ್ದೆ. ಅದು ಹೇಳಬಾರ್ದಂತಿದ್ದೆ, ನೀವು ಕೇಳಿಬಿಟ್ಟು ಹೇಳಾಕತ್ತೀವಿ. ಈಗ ಹೇಳ್ಬಿಟ್ಟು ಮುಗಿತೀಗ ಅಲ್ಲ, ನನ್ನ ಮನಸ್ಸಿನಲ್ಲಿ ಮಾಡಿಬಿಟ್ಟೆ. ನಾನು ಹೇಳೋದು ಅದ್ರಾಗ ಏನು 1ರಿಂದ 5 ದಿವಸ ಅದು ಏನದ ಅಂದ್ರೆ ನಮ್ಮ ಹಿರಿಯರು ಅಥವಾ ಆಚಾರ್ಯರು ಸ್ವಾಮಿಗಳು ಏನು ಅಂದ್ರೆ ಅದ್ರಂಗೆ ಅದನ್ನ ಇದನ್ನ ಮಾಡ್ತೀವಿ, ಪಾಲನೆ ಮಾಡ್ತೀವಿ. ಈಗ ನಾವು ವಿಚಾರ ಮಾಡೋದು ಎಲ್ಲರೂ ಈಗ ಇದ್ದಿದ್ದ ಬಿಲ್ಡಿಂಗ್ ಹೆಂಗದ, ಈಗ ಓಪನಿಂಗ್ ಮಾಡಿದ್ರೆ ಹೆಂಗೆ ಆಗ್ತದೆ, ಒಳ್ಳೇದಕ್ಕೆ ಅವ್ರಿಗೆ ಆಗೋದು. ಅದು ನಗರಸಭಾ ಅಧ್ಯಕ್ಷರು ನಗರಸಭಾ ಸದಸ್ಯರು ಜಾಸ್ತಿ ಇರೋರಲ್ಲಿ ಬಂದ ಏನಾದ್ರು ಲಿಫ್ಟ್ ಆಗ್ತಾ ಇಲ್ಲ ಅನ್ನೋದು ಲಿಫ್ಟ್ ಆಗೇ ಆಗ್ತದೆ. ಅಲ್ಲಿ ಹೋಗಿ ನೋಡ್ಬರಿ, ಈಗ ಇದ್ದಿದ್ದು ನೋಡಿಬಿಟ್ಟು ಅವ್ರು ಫೈಲ್ ಇಡೋಕ್ಕೆ ಜಾಗ ಇಲ್ಲ, ಕುಂದ್ರಕ್ಕೆ ಜಾಗ ಇಲ್ಲ, ಕುರ್ಚಿ ಹಾಕಕ್ಕೆ ಜಾಗ ಇಲ್ಲ, ಸಮಸ್ಯೆಗಳು ಭಾಳ ಅದಾವೆ ಅಲ್ಲಿ. ಅದಕ್ಕಿಂತ 100 ಪಟ್ಟು ಉತ್ತು ನೀವು ಓಕೆ ಮಾಡಿಬಿಟ್ರೆ ನನ್ನಂಥ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಭಾಗವಹಿಸಬೇಕೆನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಇದು ಸರ್ಕಾರಿ ಕಾರ್ಯಕ್ರಮ, ಜೊತೆಗೆ ಪ್ರೋಟೋಕಾಲ್ ಪ್ರಕಾರ ಎಲ್ಲ ನಗರಸಭಾ ಅಧ್ಯಕ್ಷರು ಸದಸ್ಯರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಭಾಗವಹಿಸ್ಬೇಕಂತೇಳಿ
ನಾವು ಏನು ಮನವಿ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಭಾಗವಹಿಸಿದ್ದು ಒಂದು ಒಳ್ಳೆ ಕಾರ್ಯಕ್ರಮ ಅದರ ಕಾರ್ಯಕ್ರಮ ನಡೆಸೋದು.